ಕನಕದಾಸರಹಳ್ಳಿ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯಲ್ಲಿ 2022-23ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಶಿಡ್ಡಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಬಳಿ ಇರುವ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಆಂಗ್ಲ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 2022-23ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಶಾಲೆಯ ಸಂಸ್ಥಾಪಕ ಎನ್ ದೇವರಾಜು ಹಾಗೂ ಹಿರಿಯ ಮುಖಂಡರು ಉದ್ಘಾಟನೆ ಮಾಡಿದರು ಇನ್ನು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿದ್ಯಾರ್ಥಿಗಳಿಂದ ವಿವಿಧ ನೃತ್ಯಗಳು ಹಾಗೂ ಕನ್ನಡ ಹಿಂದಿ ತೆಲುಗು ಹಾಡುಗಳಿಗೆ ನೃತ್ಯಗಳನ್ನು ಪ್ರದರ್ಶಿಸಲಾಯಿತು ಇನ್ನು ವಿದ್ಯಾರ್ಥಿಗಳ ಪೋಷಕರು ಸುತ್ತಮುತ್ತಲಿನ ಗ್ರಾಮಸ್ಥರು ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನವನ್ನು ನೋಡಿ ಕಣ್ತುಂಬಿಕೊಂಡರು ಪೋಷಕರ ಗಮನವನ್ನು ಈ ನೃತ್ಯಗಳು ಸೆಳೆದವು ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಶಾಲಾ ಸಿಬ್ಬಂದಿ ವರ್ಗದವರಿಂದ ಮಾಡಲಾಯಿತು ಹಾಗೂ ವಿವಿಧ ಮುಖಂಡರಿಗೂ ಮತ್ತು ಶಾಲಾ ಸಿಬ್ಬಂದಿ ವರ್ಗದವರಿಗೂ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಲಕ್ಷ್ಮಿ ಸಂಸ್ಥೆ ಸಂಸ್ಥಾಪಕ ಎನ್ ದೇವರಾಜರವರು ಈ ಶಾಲೆಯನ್ನ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಪ್ರಾರಂಭ ಮಾಡಿದ್ದು ಸತತವಾಗಿ 5 ವರ್ಷ ಬಾಡಿಗೆ ಮನೆಯಲ್ಲಿ ಶಾಲೆ ನಡೆಸಿದ್ದು ಈ ಒಂದು ಚಿಕ್ಕ ಜಾಗದಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದೇವೆ ಈ ದಿನ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಫಲಿತಾಂಶ ಬಂದಿದೆ ಈಗ ನಮ್ಮ ಶಾಲೆ ಮೇಲ್ದರ್ಜೆಗೆ ಏರಿಸುವಂತ ಕಾಲ ಬಂದಿದೆ ಈ ಒಂದು ಪುಟ್ಟ ಗ್ರಾಮದಲ್ಲಿ ಶಾಲೆಯ ಸಂಸ್ಥೆಯವರು ಎಷ್ಟು ಮುಖ್ಯವಾಗಿದ್ದಾರೋ ಅದೇ ರೀತಿಯಲ್ಲಿ ನೀವು ಪೋಷಕರು ಸಹ ನಮ್ಮ ಶಾಲೆಯ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ಎಲ್ಲಿಯವರೆಗೂ ಬೆಳೆಸಿಕೊಂಡು ಬಂದಿದ್ದೀರಿ ಈಗ ಮೇಲ್ದರ್ಜೆಗೆ ಏರಿಸುವಂತ ಕಾಲ ಬಂದಿದೆ ಪೋಷಕರು ಇದೇ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಪಿಂಡಿಪಾಪನಹಳ್ಳಿ ಮುನಿ ವೆಂಕಟಪ್ಪ ಅವರನ್ನು ಗುರುತಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಆರತಿ ಆನಂದ್ ಶ್ರೀಲಕ್ಷ್ಮಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್ ರಾಮದಾಸ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬ್ಯಾಟರಾಯ ಶೆಟ್ಟಿ ಶ್ರೀಲಕ್ಷ್ಮಿ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಎನ್ ಮುನಿರಾಜು ನಿರ್ದೇಶಕ ಪಿಳ್ಳಮಲ್ಲಿಯಪ್ಪ ಶಿಕ್ಷಕರಾದ ಜಗದೀಶ್ ಶಿಕ್ಷಕಿಯರಾದ ವನಜಾಕ್ಷಿ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಗಟ್ಟ ಇನ್ವಿಟೇಷನ್ಗೆ ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನಾನು ಇಂಥ ಒಂದು ಶಾಲೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಇಷ್ಟೊತ್ತಿನಲ್ಲಿ ಇಷ್ಟೊಂದು ತಾಳ್ಮೆಯಿಂದ ಜನ ಸೇರ್ತಾರೆ ಅಂತ ಈ ಸ್ಕೂಲಲ್ಲಿ ಯಾವುದೋ ಒಂದು ಈ ಸ್ಕೂಲಲ್ಲಿ ಒಂದು ಏನೋ ಒಂದು ವಾರ್ಷಿಕೋತ್ಸವ ನಡೆಸ್ತಿದ್ದಾರೆ ಅಂತ ಖುಷಿಯಿಂದ ವಾಲಂಟಿಯರ್ ಬಂದು ಇಲ್ಲೆಲ್ಲರೂ ಸೇರಿದ್ದೀರಿ ನಿಮ್ಮ ನಿಮ್ಮ ಮಕ್ಕಳಿಗೆ ಆವಾಗಲೇ ನನಗೆ ತುಂಬ ಖುಷಿಯಾಯಿತು ಏಕೆಂದರೆ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳೇ ಒಂದು 95-96 ಬರಬೇಕಂದ್ರೆ ಎಷ್ಟು ಕಷ್ಟಪಡ್ತಾರೆ ಸಿಟಿಲಿ ಓದಿ ಟ್ಯೂಷನ್ಸ್ ತೊಗೊಂಡು ಅವ್ರಿಗೆಲ್ಲ ಫೆಸಿಲಿಟಿ ಕೊಟ್ಟು 97-98% ತೊಗೋಬೇಕು ಅಂದರೆ ತುಂಬಾ ಶ್ರಮ ಹಾಕಿರ್ತಾರೆ ಅಂಥದ್ರಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲದೆ ಸ್ವಲ್ಪ ಹಳ್ಳಿಯಲ್ಲಿರುವಂಥ ಅದರೊಳಗೂ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನದ ಬಗ್ಗೆ ಒಂದು ಅಭಿಮಾನ ಏನು ಅಂದರೆ ತುಂಬ ಶ್ರಮಜೀವಿಗಳು ನಾನು ಇಲ್ಲಿ ಡಿ ಸಿ ಆಫೀಸಲ್ಲಿ ಎ ಡಿ ಸಿ ಇದ್ದಾಗಲೇ ನಾನು ಎಷ್ಟೋ ಸಲ ದೇವರಾಜ್ಗೂ ಹೇಳಿದ್ದೀನಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದವರು ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು ಕಣಪ್ಪ ಯಾವುದೇ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಿಗೊಂದು ಕಾಲು ಎಕರೆ ಜಮೀನು ಸಿಕ್ಕಿದ್ರೆ ಸಾಕು ಅದರಲ್ಲಿ ಒಂದು ಗುಲಾಬಿ ತೋಟ ಮಾಡಿಬಿಟ್ಟು ಅದರಲ್ಲೇ ಬೆಳೆ ಬೆಳೆದು ಸ್ವಾಭಿಮಾನದಿಂದ ಜೀವನ ಮಾಡ್ತಾರೆ ಹೊರತು ಡಿ ಸಿ ಆಫೀಸಿಗೆ ಬಂದು ನಮ್ಗೆ ಈ ಸ್ಕೀಮಲ್ಲಿ ದುಡ್ಡು ಬರಬೇಕಾಗಿತ್ತು ಆ ಸ್ಕೀಮಲ್ಲಿ ಬರಬೇಕಾಗಿತ್ತು ಇದ್ರೊಳಗೆ ಸಬ್ಸಿಡಿ ಬರಬೇಕಾಗಿತ್ತು ಅಂತ ಯಾವತ್ತೂ ಕೇಳಿಲ್ಲ ಈ ಸ್ವಾಭಿಮಾನಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಾನು ಯಾವತ್ತಿಗೂ ಖುಷಿ ಕೊಡ್ತೀನಿ ಹೆಣ್ಮಕ್ಳಲ್ಲೂ ಅದೇ ಸ್ವಾಭಿಮಾನ ಇದೆ ಗಂಡು ಹುಡುಗರಲ್ಲೂ ಅಷ್ಟೇ ನಾವು ಕಷ್ಟಪಡಬೇಕು ಅನ್ನೋದಿದೆ ಹಿಂದೆ ಅನ್ಡಿವೈಡೆಡ್ ಕೋಲಾರ ಚಿಕ್ಕಬಳ್ಳಾಪುರ ಇನ್ನು ಆಗಿಲ್ದಿದ್ದಾಗ ನಮ್ಮಲ್ಲಿ ಎಲ್ಲ ಕೆ ಎ ಎಸ್ ಆಫೀಸರ್ಸು ಮೋಸ್ಟ್ ಆಫ್ ದ ಕೆ ಎ ಎಸ್ ಆಫೀಸರ್ಸು ಬರ್ತಾ ಇದ್ದಿದ್ದು ಕೋಲಾರದಿಂದ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕಾರಣ ಏನು ಅಂದರೆ 1,500 ತನಕ ನೀರಿಗೆ ಬೋರಲ್ಲಿ ನೀರು ತೆಗಿಯಕ್ಕೆ ಹೋದರೆ 1,500 ಅಡಿ ತೆಗೆದ್ರೂ ಕೂಡ ಸರಿಯಾಗಿ ನೀರು ಸಿಕ್ತಿರಲಿಲ್ಲ ಅವ್ರಿಗೆ ಕಷ್ಟಪಟ್ಟು ಬೆಳೆ ಬೆಳೆಯೋದು ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ಮಕ್ಕಳಿಗೆ ಹೇಳ್ತಿದ್ರಂತೆ ತೆಲುಗಲ್ಲಿ ಹೇಳ್ತಾರೆ ನನಗೆ ಅಷ್ಟು ಐಡಿಯಾ ಇಲ್ಲ ಅದು ಕಷ್ಟಪಟ್ಟು ಓದಿದ್ರೆ ಓದಿ ಇಲ್ಲಾಂದ್ರೆ ನಮ್ಮಂಗೆ ಬಂದು ಈ ಮದ್ದು ಒಡಗು ಮೀನಲ್ಲಿ ಸಾಯಿರಿ ಅಂತ ಅದು ಈ ತೆಲುಗಲ್ಲಿದೆ ನಾಣ್ಣುಡಿ ಬಟ್ ಅದನ್ನು ನಾನು ಕನ್ನಡದಲ್ಲಿ ಅಂದ್ಕೊಂಡಿದ್ದು ಅಷ್ಟು ಅವಾಗೇ ಮಕ್ಕಳುಗಳನ್ನೆಲ್ಲ ಆ ರೀತಿ ಕಷ್ಟಪಡಬೇಕು ಅಂತ ಹೇಳ್ಕೊಟ್ಟು ತುಂಬ ಹುಡುಗರು ನಮಗಿಂತ ಜೂನಿಯರ್ಸು 98-99 ಬ್ಯಾಚಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಹಾಸ್ಟೆಲ್ಗಳಿಗೆ ಸೇರಿಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿ ಕೆ ಎ ಎಸ್ ಮಾಡಿ ಇವತ್ತು ಎಲ್ಲ ಕರ್ನಾಟಕದಲ್ಲಿ ತುಂಬ ಒಳ್ಳೊಳ್ಳೆ ಹುದ್ದೆಗಳಿದ್ದಾರೆ ಅಷ್ಟೇ ಯಾಕೆ ನಿಮ್ಮ ಕೋಲಾರದಲ್ಲಿ ಅನ್ಡಿವೈಡೆಡ್ ಕೋಲಾರ ನೋಡೋದಾದರೆ ಕೆ ಆರ್ ನಂದಿನಿ ಅಂತ ಇಡೀ ದೇಶಕ್ಕೆ 20 ವರ್ಷಗಳಾದಮೇಲೆ ಐ ಎ ಎಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರೆ ಅದು ಕೋಲಾರ ಜಿಲ್ಲೆಯವರು ಕೋಲಾರ ಜಿಲ್ಲೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮ್ಮದೆಲ್ಲ ರೀತಿಯಲ್ಲೂ ಮನೋಭಾವಗಳಿರ್ಬೋದು ನಿಮ್ಮ ಆ್ಯಟಿಟ್ಯೂಡ್ ಎಲ್ಲದರೊಳಗೂ ಕೋಲಾರಕ್ಕೆ ಸಿಮಿಲ್ಯಾರಿಟಿ ಇರೋದ್ರಿಂದ ಶ್ರಮ ಪಡಬೇಕು ಅನ್ನೋದು ನಿಮ್ಮ ರಕ್ತಗತವಾಗಿ ಬಂದಿರೋದ್ರಿಂದ ನಾನು ಬಂದು ಮತ್ತೆ ನಿಮಗೆ ಸ್ಫೂರ್ತಿಯನ್ನು ಹೇಳೋ ಅವಶ್ಯಕತೆ ಇಲ್ಲ ನಾನು ನಿಮ್ಮಿಂದ ಸ್ಫೂರ್ತಿ ಪಡ್ಕೋಬೇಕು ಏಕೆಂದರೆ ಈಗಾಗಲೇ ಎಸ್ ಎಲ್ ಸಿನಲ್ಲಿ ಹುಡುಗರು 625 ಕ್ಕೆ 619 ತೊಗೋತಾ ಇದ್ದಾರೆ ಅಂದರೆ
ಬೆಳೆಯುವ ಸಿರಿ ಮೊಳಕೆಯಲ್ಲೇ ಕಾಣಬೇಕು ಅಂತ ನಾವೇನು ಹೇಳ್ತೀವಿ, ಮೊಳಕೆಯಲ್ಲೇ ಕಾಣಿಸ್ತಾ ಇದೆ. ಎಸ್ ಎಲ್ ಸಿಲೇ ಇಷ್ಟೊಂದು ಚೆನ್ನಾಗಿ ಇಂತಹ ಒಂದು ರಿಮೋಟ್ ಏರಿಯಾದಲ್ಲಿರುವಂತಹ ಒಂದು ಸ್ಕೂಲಲ್ಲಿ ಓದಿ ಇಷ್ಟೆಲ್ಲ ಯಶಸ್ಸನ್ನು ತಗೋತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಐ ಎ ಎಸ್ ಮಾಡ್ತಾರೆ, ಐ ಎ ಎಸ್ ಅಲ್ಲಿ ಟಾಪರ್ ಕೂಡ ಆಗ್ತಾರೆ ಅನ್ನೋದು ನನ್ನ ಭರವಸೆ. ಮತ್ತು ಶಾಲೆ ವಿಚಾರದಲ್ಲಿ ಹೇಳೋದಾದರೆ ಅವರೊಬ್ಬ ಕೋಟ್ಯಾಧಿಪತಿ ಆಗಿರಬಹುದಾಗಿತ್ತು, ಅಷ್ಟು ಅವ್ರು ತೋರಿಸೋದು ಮಾಡೋದು ಒಂದು, ಫೀಸನ್ನು ಮಾತ್ರ ಅವ್ರು ತೋರಿಸಿರೋದಕ್ಕೆ ಎರಡರಷ್ಟು ಫೀಸ್ ತಗೋತಾರೆ. ಇಲ್ಲಿ ಮಕ್ಕಳಿಗೆ ಫೀಸ್ಗಿಂತಲೂ ಹೆಚ್ಚು ಮಕ್ಕಳು ಮುಂದೆ ಬರಲಿ, ನಮ್ಮ ಇನ್ಸ್ಟಿಟ್ಯೂಷನ್ನಿಂದ ಒಳ್ಳೊಳ್ಳೆ ಹುಡುಗರು ಬರಲಿ ಅನ್ನೋಂಥ ಪ್ರಾಮಾಣಿಕವಾದಂಥ ಸೇವೆ ಶಿಕ್ಷಕರುಗಳಲ್ಲಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ಸಂಸ್ಥಾಪಕರು ಕೂಡ ಒಂದು ಒಳ್ಳೆಯ ಗುರಿಯನ್ನು ಇಟ್ಕೊಂಡು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಖಂಡಿತ ನನಗೆ ಖುಷಿಯಾಯಿತು. ಮತ್ತು ಈ ಒಂದು ಸ್ಕೂಲ್ಗೆ ಇನ್ವೈಟ್ ಮಾಡಿದಾಗ ನಾನು ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಬರೋದು ತುಂಬ ಲೇಟ್ ಆಗುತ್ತೆ. ನನ್ನ ಆಫೀಸ್ ಪ್ರಾರಂಭ ಮಾಡಿದ್ದು ಈ ಒಂದು ಸಣ್ಣ ಊರಲ್ಲಿ ಒಂದು ಬಾಡಿಗೆ ತಗೊಂಡು ಸ್ಟಾರ್ಟ್ ಮಾಡಿದ್ವಿ. ಇವತ್ತು 5 ವರ್ಷಗಳ ಸತತವಾಗಿ ಬಾಡಿಗೆಯಲ್ಲಿದ್ದು ಈ ಚಿಕ್ಕ ಜಾಗ ಸಿಕ್ತು ನಮಗೆ, ಇಲ್ಲೊಂದು ಶಾಲಾ ಪ್ರಾರಂಭ ಮಾಡಿದ್ವಿ, ಜಮೀನು ಸಿಗಲಿಲ್ಲ. ಇವತ್ತು ಏನು ಖುಷಿಯಾಗಿದೆ ಅಂದ್ರೆ ನಮ್ದು ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ 85%ಗಿಂತ ಕಡಿಮೆ ಫೇಲ್ ಅಂದ್ರೆ 85% ಫೇಲ್ ಅಂದ್ರೆ 85% ಬಂದಿದೆ. ಇವತ್ತು ಯಾಕೆ ಮಾತಾಡ್ತಾ ಇದ್ರು ಅಂದ್ರೆ ಇವತ್ತು ಇದ್ರ ಜೊತೆಲಿ ಇವತ್ತು 6.5 ಎಕರೆ ಜಾಗ ಮಾಡಿದೀವಿ ಇಲ್ಲಿ ಶಾಲೆ ಸುತ್ತಮುತ್ತ. ಈಗ ನಮ್ಮ ಶಾಲೆ ಮೇಲ್ದರ್ಜೆಗೆ ಏರಿಸುವಂತ ಕಾಲ ಬಂದಿದೆ. ದಯವಿಟ್ಟು ಏನು ಇವತ್ತು ಈ ಪುಟ್ಟ ಗ್ರಾಮದಲ್ಲಿ ನಾವೆಷ್ಟು ಸಂಸ್ಥೆಯವರು ಎಷ್ಟು ಮುಖ್ಯವಾಗಿದ್ದೀರೋ ಅದೇ ತರ ನೀವು ಪೋಷಕರು ನಮ್ಮ ಶಾಲೆ ವಿದ್ಯಾಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದೀರಿ. ಈಗ ಮೇಲ್ದರ್ಜೆಗೆ ಏರಿಸುವಂತ ಕಾಲ ಬಂದಿದೆ. ದಯವಿಟ್ಟು ಏನು ಈ ವಿದ್ಯಾಭ್ಯಾಸ ಕ್ವಾಲಿಟಿ ಇದೆಯಲ್ಲ ಅದೇ ತರ ನಾವು ಕಟ್ಟಡ ಆಗೋದು ಕಾಂಪೌಂಡ್ ಆಗ್ಬೋದು ಎಲ್ಲಾನು ಮೇಲ್ದರ್ಜೆ 6.5 ಎಕರೆ ವಿಸ್ತೀರ್ಣ ಮಾಡಬೇಕಂತೇಳಿ ಮುಂದಿನ ವರ್ಷ ಪ್ರಾರಂಭ ಮಾಡ್ತಾ ಇದೀವಿ. ಈ ಪೋಷಕರು ಇದೇ ತರ ನಮ್ಮ ಪ್ರೋತ್ಸಾಹ ಕೊಡಬೇಕಂತೇಳಿ, ಯಾಕಂದ್ರೆ ನಿಮ್ಮ ಪ್ರೋತ್ಸಾಹದಿಂದ ಶಾಲೆ ಇಲ್ಲಿವರೆಗೆ ಬಂದಿದೆ. ಹಾಗೆ ಇದೇ ತರ ಪ್ರೋತ್ಸಾಹ ಕೊಟ್ಟು ಶಾಲೆಯನ್ನು ಏನೋ ಒಂದು ಸರ್ ಏನ್ ಸರ್ ಲಾಸ್ಟ್ ಇಯರ್ 15,000 ಹೆಚ್ಚಾಗಿದೆ ಸರ್ 25,000 ಆಗಿದೆ ಅಂತೇಳಿ ಬೇಸರವಾಗಬಹುದು. ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿದ್ರೆ ನಾವು ಮೇಲ್ದರ್ಜೆ ಸ್ಕೂಲ್ ಬರೋ 3 ತಿಂಗಳಲ್ಲಿ ಮೇಲ್ದರ್ಜೆ ಏರಿಸ್ತೇವೆ.